ಕೊರೋನಾ ಸೋಂಕಿತರ ಸಂಖ್ಯೆ ಶಿರಸಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಕಾರಣ ಮುಂದಿನ 7 ದಿನಗಳ ಕಾಲ ಶಿರಸಿಯ ಎಪಿಎಂಸಿ ಯಾರ್ಡ್ನಲ್ಲಿ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಅಡಿಕೆ, ಕಾಳು ಮೆಣಸು ಸೇರಿದಂತೆ ಯಾವುದೇ ವ್ಯಾಪಾರವೂ ಸಹ ಇರುವುದಿಲ್ಲ ಎಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ತಿಳಿಸಲಾಗಿದ್ದು, May 11 ರಿಂದ May 17 ರವರೆಗೆ ಬಂದ್ ಮಾಡಲು ವರ್ತಕರ ಸಂಘ, ಹಮಾಲರ ಸಂಘ, ದಲ್ಲಾಲಿ ಪ್ರತಿನಿಧಿಗಳು ಸೇರಿದಂತೆ ಎಲ್ಲರೂ ಒಮ್ಮತದಿಂದ ಸ್ವಯಂ ಪ್ರೇರಿತರಾಗಿ ನಿರ್ಧರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಒಂದು ವಾರದ ನಂತರ ಪುನಃ ಸಭೆ ಸೇರಲು ತೀರ್ಮಾನಿಸಲಾಗಿದೆ. ಸರ್ಕಾರದ ಲಾಕ್ಡೌನ್ಗೆ ನಾವು ಬೆಂಬಲ ನೀಡಿ ವ್ಯಾಪಾರ ಬಂದ್ ಮಾಡಿದ್ದೇವೆ. ಒಂದೊಮ್ಮೆ ಸೋಂಕಿತರ ಪ್ರಮಾಣ ಇಳಿಕೆಯಾದಲ್ಲಿ ಪುನಃ ಚಟುವಟಿಕೆ ಆರಂಭದ ಬಗ್ಗೆ ತೀರ್ಮಾನಿಸಲಾಗುತ್ತದೆ ಎಂದು ಎಪಿಎಂಸಿ ಅಧ್ಯಕ್ಷ ವಿಶ್ವನಾಥ ಹೆಗಡೆ ಶೇಗೇಹಳ್ಳಿ ಅವರು ಈ ಮೂಲಕ ತಿಳಿಸಿದ್ದಾರೆ.